ಇದು ಭಾರ ಎಷ್ಟು ಆಗ್ತದೆ, ಏನಾಗ್ತದೆ ಇಲ್ಲಿ, ಇಲ್ಲಿ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಬೇಕಾಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲೇ ಅವರಿಗೆ ಸುರಕ್ಷತೆ ಕೊಡುವಂಗ ಆ ಸರ್ಕಾರ ಮೇಲೆ ಸ್ವಲ್ಪ ಜವಾಬ್ದಾರಿ ಮಾಡಿ ಅವ್ರ ವಿಶ್ವಾಸ ತೆಗೆದುಕೊಂಡ ಆತ್ಮೀಯತೆಯಿಂದ ನಾವು ನಡೆಸಿಕೊಂಡು ನೀವು ಮಾಡೋಕ್ಕೆ ನೀವು ಮಾಡ್ರಪ್ಪ, ಯಾರಾದರೂ ಮಾಡಿಕೊಳ್ಳ್ರಿ, ನೀವು ರೇಡರ್ಗಳನ್ನ ನೀವು ವರ್ಕ್ ಮಾಡಿರಿ, ಮತ್ತು ನಿಮ್ಮ ದೇಶಕ್ಕೆ ಏನು ತೊಂದರೆ ಆಗ ನಾವು ನೋಡ್ಕೊಳ್ತಾ ಹೋಗ್ತೀವಿ ಅಂತ ವಿಶ್ವಾಸ ಮೂಡಿಸಿದ್ರೆ, ಮತ್ತು ಇದನ್ನು ಆದಷ್ಟು ಲಘು ಜಲ್ದಿ ಸಾಧಿಸಿದಷ್ಟು ಜಲ್ದಿ ಶಾಂತ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಬೆಂಕಿಲಿ ಹತ್ತದಂಗೆ ಇರ್ತದೆ, ಮತ್ತು ಅನೇಕ ಸಮಸ್ಯೆಗಳು ಅವರು ನಮಗೆ ಬರ್ದಂಗೆ ಆಗ್ಬೋದು ಅಂತೇಳಿ. ಇಲ್ಲಾಂದ್ರೆ ಇಲ್ಲೂ ಸಹಿತ ಅಲ್ಲಿ ನಮ್ಮ ಹಿಂದೂಗಳು ಹೊಡೆದಾರಂತ ಇಲ್ಲಿ ಅಲ್ಲಿ ಇಸ್ಲಾಮ್ ಅದು ಮುಸ್ಲಿಮರು ನೀವು ಹೊಡೆಯುವಂಥ ಪ್ರಸಂಗ ಬಂದ ಮತ್ತು ಮತ್ತಷ್ಟು ಗಲಾಟೆಗಳು ಕಾರಣೀಭೂತ ಆಗಬಾರ್ದು. ಅದು ಆಗದಂಗೆ ತಪ್ಪಿಸ್ಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಅದು. ಜೊತೆಗೆ ಅಲ್ಲಿ ಸೈನಿಕ ಸರ್ಕಾರನು ಸೈನಿಕ ಸರ್ಕಾರ ವಿಚಾರ ಮಾಡಬೇಕಾಗ್ಯದ, ಮತ್ತು ಅವರು ತಿಳ್ಕೋಬೇಕು ಭಾರತದಂತಹ ಒಂದು ಏನಪ್ಪ ಅಂತಂದ್ರೆ ದೊಡ್ಡ ಮನಸ್ಸಿನ ರಾಷ್ಟ್ರ ತುಂಬ ಯಾವಿಲ್ಲ. ಚೈನಾ ಏನೋ ಸಹಾಯ ಮಾಡಿದ್ರು, ತನ್ನ ಹಿತ ಇಟ್ಟುಕೊಂಡ ಸ್ವಾರ್ಥಕ್ಕಾಗಿ ಮಾಡ್ತಾ ಇರ್ತದೆ. ಈಗ ನಾವು ಇಲ್ಲಿವರೆಗೆ ದೋಸ್ತಿ ಅವ್ರನ್ನ ಬಂದು ನಾವು ಅವ್ರನ್ನ ಏನು ಅಪೇಕ್ಷೆ ಮಾಡಲಾರ್ದು ಕೆಲಸ ಮಾಡ್ಕೊಂಬಂದಂಥವ್ರು ಇದ್ದೀವಿ. ನೀರಿನ ತಕರಾರು ಇದ್ರ ಸಹಿತ ನಾವು ಅವ್ರು ನೀರು ಹೆಚ್ಚು ಬಿಟ್ಕೊಟ್ಟುತ್ತಾ ಬಂದಿದ್ದೀವಿ. ಅದಕ್ಕಾಗಿ ಅವರು ಮತ್ತು ಭಾರತದ ಜೊತೆಗೆ ಅವ್ರು ಸಹಜವಾಗಿ ನಮ್ಮ ಜೊತೆ ಕೂಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇವತ್ತೇನೋ ಧರ್ಮದೃಷ್ಟಿಯಿಂದ ಮತ್ತೊಂದು ದೃಷ್ಟಿನೂ ಸ್ವಲ್ಪ ಭಿನ್ನ ಅನ್ನಿಸ್ತಿರ್ಬೋದು, ಆದರೆ ಅಲ್ಲಿ ಬಂಗಾಲ ಭಾಷೆ ಅಥವಾ ಮತ್ತಿನ್ನು ನಮ್ಮಲ್ಲೂ ಮುಸ್ಲಿಮ್ಸು ಅಲ್ಲಿ ಮುಸ್ಲಿಮ್ಸ್ ಉಡ್ತೊಳ್ಳುವಂಥ ವ್ಯವಹಾರಗಳಿರೋದ್ರಿಂದಾಗ ವಿಶೇಷವಾಗಿ ನಮ್ಮಂದಿಗೆ ಹೆಚ್ಚು ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇನ್ನೊಂದು ಅವ್ರು ನೆನಪಿಡುವಂಥದ್ದು ಏನಪ್ಪ ಅಂದರೆ ಚೈನಾದಲ್ಲಿ ರೋಹಿಂಗ್ಯಾ ಜೊತೆ ಬರ್ತಾರೆ ಅವ್ರು ಮುಸ್ಲಿಮ್ಸನ, ಅವರು ಅಲ್ಲಿ ಮುಸಲ್ಮಾನರಿಗೆ ಅವ್ರು ಸರಿಯಾಗಿ ಅಲ್ಲಿ ನೆಲೆ ಕೊಡ್ತಾ ಇಲ್ಲ, ಅಲ್ಲಿದ್ದು ಓಡಿಸ್ತಾ ಇದ್ದಾರೆ. ಅದಕ್ಕೆ ಮುಸ್ಲಿಮರಿಗೂ ಚೈನಾ ಸುರಕ್ಷಿತ ರಾಷ್ಟ್ರ ಅಲ್ಲ, ಅವರು ಸಹಿತ ಅವ್ರನ್ನ ಮುಸ್ಲಿಮ್ಸನ್ನು ಎರಡನೇ ದರ್ಜೆ ಪ್ರಜೆಗಳಂಗೆ ನೋಡುವಂಥ ಸಾಧ್ಯತೆಗಳಿದ್ದಾವೆ. ಅದು ನೋಡಿದಾಗ ನಮ್ಮ ಸರ್ಕಾರ ಅದೆಲ್ಲ ಮಿಗಿಲಾಗಿ ಅವ್ರ ಜೊತೆ ಮಿತ್ರತ್ವ ತೋರಿಸ್ಕೊಂಡು ಹೋಗುವಂಥ ತೋರಿಸ್ಕೊಂಡು ಹೋಗೋರಷ್ಟಲ್ಲ ತೂಗಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಇರೋದ್ರಿಂದಾಗೆ ಮೋಸ್ಟ್ಲಿ ಬಂಗ್ಲಾನು ಮತ್ತು ಬಂಗ್ಲಾಗೂ ಅಷ್ಟೇ ಕಷ್ಟದ ಭಾರತ ಜೊತೆಗೆ ವಿರೋಧ ಕಟ್ಕೊಂಡು ಈ ಭಾರತ ನರಕ ಇದ್ದಾರೆ ಅವರು ಸುತ್ತಮುತ್ತಲು ಆಸಾಮ ಮತ್ತೀಚೆಗಡೆ ಬಂದರೆ ನೀವು ಇದು ಪಶ್ಚಿಮ ಬಂಗಾಳ ಇವೆಲ್ಲ ಸುತ್ತಮುತ್ತ ಒಂದು ಸಣ್ಣ ಗುಬ್ಬಿ ಗೂಡಿನಿದ್ದಾರೆ ಅವರು. ಅವರು ಸಹಿತ ಮೋಸ್ಟ್ಲಿ ಇಂಡಿಯಾದ ಜೊತೆಗೆ ಅದನ್ನು ಕೆಡಿಸ್ಕೊಳ್ಳಿಕ್ಕೆ ಇಷ್ಟಪಡಲಿಕ್ಕೆ ಇಲ್ಲ. ಇದು ಸೂಕ್ಷ್ಮ ಸಮಯ ಬಂಗ್ಲಾಕ್ಕೆ. ನಾವು ಸಹಿತ ಅವ್ರ ಜೊತೆ ಒಳ್ಳೆ ಮಿತ್ರರಾಗಿ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮದು ಅದ, ಅದು ನಮ್ಮ ಮೋದಿ ಸರ್ಕಾರದ ಅದ. ಮತ್ತು ಅದೇ ಕಾಲಕ್ಕೆ ಅವ್ರದ್ದು ಇದು ತಿಳ್ಕೊಂಡು ದೂರದ ಚೀನಿಗಳನ್ನು ದೂರದ ಪಾಕಿಸ್ತಾನಿಗಳನ್ನು ನಂಬಿಕೊಂಡು ಹೋಗಲು ಬದಿಗಿರುತ್ತಿರುವಂಥ ಭಾರತೀಯ ಜೊತೆ ಹೊಂದಾಣಿಕೆ ಹೋಗಿ ಭಾಳ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಭಾಳ ಉತ್ತಮ. ಅದೇ ಕಾಲಕ್ಕೆ ಭಾರತೀಯರಾದ್ರೂ ಸಹಿತ ಅವ್ರನ್ನ ನಾವು ಒಂದು ಏನಪ್ಪ ಅಂದ್ರೆ ಒಂದು ನಿಜವಾದ ಅಂತಪ್ರಪನ್ನವರು ನೋಡಿಸ್ಕೊಂಡು ತೂಗಿಸ್ಕೊಂಡು ಹೋಗುವಂಥ ನಮ್ಮದು ಕೆಲಸ ಅದ. ಏ ನಮಗಿಂತ ಇವ್ರಿಗೆ ಏನಿಲ್ಲಪ್ಪ ಏನಿಲ್ಲ ಅಂತ ಅವ್ರನ್ನ ದಬಾರಿಗೆ ಮಾಡುವಂಥದ್ದು ಏನು ಮಾಡಲಿಕ್ಕೆ ಹೋದ್ರೆ ಹಸಿನ ಆದಂಗೆ ಎಲ್ಲ ಕಡೆ ಆಗುವ ಸಾಧ್ಯತೆಗಳಿದ್ದಾವೆ. ಇವಾಗ ಈ ಸೈನ್ಯ ಏನು ಇಡೀ ದೇಶವನ್ನ ಕೈಯಲ್ಲಿ ತಗೊಂಡಿದೆ, ಇದಾದ ನಂತರ ಮತ್ತೆ ಅಲ್ಲಿ ಎಲೆಕ್ಷನ್ಸ್ ಆಗಿ ಅಲ್ಲಿ ಅಲ್ಲಿನ ವಾತಾವರಣ ತಿಳಿಗೊಂಡು ಎಲೆಕ್ಷನ್ಸ್ ಆಗಿ ಮತ್ತೆ ಯಾರಾದ್ರೂ ಅಧಿಕಾರ ಚುಕ್ಕಾಣಿ ಹಿಡಿಯೋ ರೀತಿ ಇದೆಯಾ ಅಥವಾ ತುಂಬಾ ಸಮಯಗಳು ಬೇಕಾಗುತ್ತೋ? ಸರಿಯಾ ಏನೋ ಮೋಸ್ಟ್ಲಿ ಅದಕ್ಕೆ ಸಮಯ ಬೇಕಾಗ್ತದೆ ಅನ್ನಿಸ್ತದೆ. ಇದರಲ್ಲಿ ಸೈನ್ಯದ್ದು ಹಸ್ತಕ್ಷೇಪ ಅದ. ಯಾಕಂದ್ರೆ ಇಲ್ಲಿವರೆಗೆ ಹಸೀನಾ ಅವರು ಇನ್ನೊಂದು ವಿರೋಧ ಪಕ್ಷನ ಬೆಳೆಸಿಲ್ಲದೆ ತಮ್ಮ ಸಮವಾಗಿ ತನ್ನ ತಾನೊಂದೇ ಪಕ್ಷ ಆಮೇಲೆ ಅನ್ನೋಂಗಿತ್ತು. ಈಗೇನಿದ್ರು ಸಹಿತ ಏನಪ್ಪ